ನಮ್ಮ ಸದಸ್ಯರಾದಂತ ಅರವಿಂದ್ ಬೆಲ್ಲದ್ ಅವರು ಹೇಳಿದ್ರು ಅವರು ಒಂದು ಕಂಪನಿ ಬಗ್ಗೆ ಇನ್ಫೋಸಿಸ್ ಬಗ್ಗೆ ಹೇಳಿದ್ರು ಹುಬ್ಳಿಯಲ್ಲಿ ಇಳಿಯಿತು ಇಲ್ಲಿ ಇನ್ಫೋಸಿಸ್ ನವರು ತಗೊಂಡಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಸ್ವಾಭಾವಿಕವಾಗಿ ಯಾವಾಗ ಅವರು ಜಮೀನು ತಗೋತಾರೆ ಅದು ರಿಯಾಯಿತಿ ದರದಲ್ಲೇ ತಗೊಂಡಿರ್ತಾರೆ ದಟ್ಸ್ ಇನ್ಸೆಂಟಿವ್ ನಮ್ಮ ಏನು ಪಾಲಿಸಿ ಪ್ರಕಾರ ಇನ್ಸೆಂಟಿವ್ ತಗೊಂಡಾಗೆ ಇವತ್ತು ಸಹ ಇನ್ಸೆಂಟಿವ್ ಇವತ್ತು ದಿವಸ ಇನ್ಫೋಸಿಸ್ ಆಗ್ಲಿ ಮತ್ತೊಂದು ಯಾರು ನಾನು ಸ್ಪೆಸಿಫಿಕ್ ಆಗಿ ಯಾರ ಬಗ್ಗೆ ಹೇಳಿದಲ್ಲ ಯಾರೇ ಇವತ್ತು ದಿವಸ ಅದನ್ನ ಇನ್ಸೆಂಟಿವ್ ತಗೊಂಡು ಅವರ ಲ್ಯಾಂಡ್ ಲೂಸರ್ಸ್ ಏನಿದೆ ಭೂಮಿ ಕಳ್ಕೊಂಡು ಅವ್ರಿಗೆ ಅವ್ರ ಅರ್ಹತೆ ಪ್ರಕಾರ ಅವ್ರ ಮನೇಲಿ ಒಬ್ರು ಇಂಜಿನಿಯರ್ ಇದ್ರು ಆ ಇಂಜಿನಿಯರ್ ಕೊಡ್ಬೇಕಾಗ್ತದೆ ಒಬ್ಬನು ಬಿ ಎ ಮಾಡಿದನು ಕ್ಲರಿಕಲ್ ಜಾಬ್ ಕೊಡ್ಬೇಕಾಗ್ತದೆ ಒಬ್ಬನ ಪಿ ಯು ಸಿ ಮಾಡಿದ್ರು ಎಸ್ ಎಸ್ ಎಲ್ ಸಿ ಅಟೆಂಡರ್ ಅವ್ರು ತಕ್ಕಂತೆ ಕೊಡ್ಬೇಕಾಗ್ತದೆ ಅದನ್ನ ಕೊಡದೇ ಇರುವಂತಹ ಪ್ರಶ್ನೆಯಲ್ಲಿ ನಾವು ಇನ್ಸೆಂಟಿವ್ ಈಗಾಗಲೇ ಪ್ರಿಯಂಕರ್ಗೆ ಇದ್ರು ಇನ್ಸೆಂಟಿವ್ ಕೊಟ್ಟಿದೀವಿ ಆ ಇನ್ಸೆಂಟಿವ್ ವಿತ್ಡ್ರಾ ಮಾಡ್ಕೋಬಹುದು ನಾಳೆ ನಾವು ಪ್ರಸಂಗ ಬಂದ್ರೆ ನೀವು ಲ್ಯಾಂಡ್ ನಾವು ಲ್ಯಾಂಡ್ ಕೊಟ್ಟಿದ್ರೆ ಲ್ಯಾಂಡ್ ವಿತ್ಡ್ರಾ ಮಾಡ್ಕೊಳಕ್ಕೆ ನಾವು ಕಠಿಣವಾದಂತಹ ಕ್ರಮ ಕೈಗೊಳ್ಳಬಹುದು ಆದ್ರೆ ನಾನು ಇದನ್ನ ಚರ್ಚೆ ಮಾಡ್ತೀವಿ ಈ ರೀತಿ ಯಾರಾದ್ರೂ ಕೊಡದೇ ಇದ್ದಂತವ್ರಿಗೆ ಏನೇನು ನಾವು ಇನ್ಸೆಂಟಿವ್ ತಗೊಂಡಿದ್ದಾರೆ ಅವ್ರ ಮೇಲೆ ಸ್ಪೆಸಿಫಿಕ್ ಆಗಿ ನಾವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ಕಾನೂನು ಅಡಿಯಲ್ಲಿ ಆ ಒಂದು ಕ್ರಮಗಳನ್ನ ಕೈಗೊಳ್ತೀವಿ ಪೆನಾಲ್ಟಿ ಅಂತಾರೆ ಪೆನಾಲ್ಟಿಗಿಂತ ನಾವು ಇನ್ಸೆಂಟಿವ್ ವಿತ್ಡ್ರಾ ಮಾಡ್ಕೊಳ್ಳೋದು ಸೂಕ್ತ ಆಗುತ್ತೊಂದು ಸಂದರ್ಭದಲ್ಲಿ ಇನ್ಸೆಂಟಿವ್ ವಿತ್ಡ್ರಾ ಮಾಡಿದ್ರೆ ಅದು ವ್ಯತ್ಯಾಸ ಅಂತ ಬಹಳ ಆಗಿರ್ತದೆ ಇವತ್ತು ಒಂದು ಕಂಪನಿಗೆ ನಾವು ಬಹಳಷ್ಟು ಇನ್ಸೆನ್ಸಿಟಿವ್ ಕೊಟ್ಟಿದ್ವಿ ಲ್ಯಾಂಡ್ ರಿಬೇಟ್ ರೇಟ್ ಲ್ಯಾಂಡ್ ಕೊಟ್ಟಿರ್ತೀವಿ ಅವ್ರಿಗೆ ಲ್ಯಾಂಡ್ ವಿತ್ಡ್ರಾ ಮಾಡ್ಕೊ ಹತ್ತಕ್ಕೂ ನಾವು ಹೋಗ್ಬಹುದು ಸರ್ ಈಗ ಏನು ಮಾಡಿಲ್ಲ ಏನು ಮಾಡೇ ಇಲ್ಲ ತಂದಮೇಲೆ ಅವರು ಲ್ಯಾಂಡ್ ತಗೊಂಡು ಅಲ್ಲಿ ಏನು ಮಾಡಿಲ್ಲ ಅಂದ್ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟು ನೀವು ತುಂಬ ಸರ್ ಲ್ಯಾಂಡ್ ಉಪಯೋಗಿಸಿಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಕೆಲಸ ಮಾಡಿ ತೋಟ ಮಾಡ್ಯಾರಲ್ಲ ಗಿಡ ಹಚ್ಚಿ ತೋಟ ಮಾಡ್ಯಾರ ಸ್ವಾಮಿಗೌಡ ಸರ್ ಕೇಳಿಸ್ಬಿಟ್ಟೆ.